ನಾನು ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಜನವರಿ ಸೆಕೆಂಡ್ ನಿಮ್ಮ ನಿಪ್ಪ ಬರ್ಡೇ ಬರ್ತಾ ಇದೆ ಸೊ ಏನಾದರೂ ಅವ್ರಿಗೆ ಗಿಫ್ಟ್ ಮಾಡೋದ ಅಂತ ಹೀಗೆ ಫ್ಲಿಪ್ಕಾರ್ಟ್ನ ನೋಡ್ತಾ ಇದ್ದೆ ಅಲ್ಲೇ ಅವರು ಈ ಹಟ್ ಟೈಪ್ ಇರೋ ಪ್ಲೇಟೆಂಟ್ನ ನೋಡಿಬಿಟ್ಟು ನಂಗೆ ಬೇಕೇ ಬೇಕು ಅಂತ ಹಠ ಮಾಡೋ ಸ್ಟಾರ್ಟ್ ಮಾಡಿದ್ರು ಸೊ ಇನ್ನೇನು ಮಾಡಲಿ ಬುಕ್ ಮಾಡಲೇಬೇಕಲ್ಲ ಸೊ ಫೈನಲಿ ಆ ಹಟ್ ಟೈಪ್ ಇರೋ ಪ್ಲೇಟೆಂಟ್ನ ನಾನು ಬುಕ್ ಮಾಡಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಸೊ ಓಕೆ ಏನು ಜಾಸ್ತಿ ಏನು ಬಾರ ಇಲ್ಲ ಇದು ಸೊ ಬಟ್ ಐ ಗೆಸ್ ನಾನು ಇದನ್ನು ಇವಾಗ ಇಲ್ಲಿ ಅನ್ಬಾಕ್ಸ್ ಮಾಡೋದಕ್ಕಿಂತ ಆಚೆ ಮಾಡಿದ್ರೆ ಬೆಟರ್ ಆಗಿರುತ್ತೆ ನಿಮಗೆ ವ್ಯೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಈಗ ಆಚೆ ಹೋಗಿ ಅನ್ಬಾಕ್ಸ್ ಮಾಡೋಣ ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಟೆಂಟ್ ಮೆಟೀರಿಯಲ್ ಇದೆ ವಾವ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಆಮೇಲೆ ಬರ್ತೀನಿ ಸೈಡ್ಗೆ ಇಟ್ಟಿರ್ತೀನಿ ಇನ್ನೇನೇನಿದೆ ಬಾಕ್ಸಲ್ಲಿ ಅಂತ ಈಗ ನೋಡೋಣ ಸೊ ನೋಡಿ ಕ್ಲ್ಯಾಂಪ್ಸ್ ಇದೆ ಆ್ಯಂಡ್ ಕೆಲವೊಂದು ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಪೈಪ್ಸ್ ಥರ ಕೊಟ್ಟಿದ್ದಾರೆ ಇದು ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಮಾಡೋದಕ್ಕೆ ಲಾಸ್ಟ್ ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ದಾರೆ ಸೊ ಹೇಗೆ ನಾವು ಇದನ್ನು ಅಸೆಂಬಲ್ ಮಾಡೋದು ಅಂತ ಸೊ ಇದನ್ನು ಇವಾಗ ಫಾಲೋ ಮಾಡಿಕೊಂಡು ಈಗ ನಾವು ಟೆಂಟ್ನ ಅಸೆಂಬಲ್ ಮಾಡೋಣ ಸೊ ಲೆಟ್ಸ್ ಸ್ಟಾರ್ಟ್ ಅಸೆಂಬ್ಲಿಂಗ್ ಸೊ ಫಸ್ಟ್ ಸ್ಟೆಪ್ ಏನಂದರೆ ನಾವು ಈ ಸಿಕ್ಸ್ ಟ್ಯೂಬ್ಸ್ ಇದೆಲ್ಲ ಇದನ್ನು ನಾವು ಆ್ಯಕ್ಚುಲಿ ಅಟ್ಯಾಚ್ ಮಾಡಬೇಕು ಈ ಥರ ನಮಗೆ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರಲ್ಲ ಇದನ್ನು ಸಿಕ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಸೊ ಯಾವ ಶೇಪಲ್ಲಿ ಇಲ್ಲಿ ಹೆಕ್ಸಗನ್ ಶೇಪಲ್ಲಿ ಆಗುತ್ತಂತೆ ಸೊ ಆ ಶೇಪಲ್ಲಿ ಇವಾಗ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಟೋಟಲಾಗಿ ಇಲ್ಲಿ ಫೋರ್ ಬಂಚಸ್ ಆಫ್ ಪ್ಲಾಸ್ಟಿಕ್ ರಾಡ್ಸ್ ಕೊಟ್ಟಿದ್ದಾರೆ ಸೊ ಅದನ್ನು ನಾವೀಗ ಜಾಯಿನ್ ಮಾಡಬೇಕು ಫಸ್ಟ್ ಬಂಚ್ ಆ್ಯಕ್ಚುಲಿ ಇಲ್ಲಿ ಹೇಳಿದ್ದಾರೆ ಸಿಕ್ಸ್ 12 ಪೀಸಸ್ ಇರುತ್ತೆ ಅಂತ ಆಫ್ಟರ್ ಜಾಯಿನಿಂಗ್ ಸಿಕ್ಸ್ ಪೀಸಸ್ ಆಗುತ್ತೆ ಅಂತ ಒನ್ ಟು ತ್ರೀ ಸೊ ಇಲ್ಲಿ ಟೋಟಲ್ ಸಿಕ್ಸ್ 12 ಪೀಸಸ್ ಇದೆ ಇವಾಗ ಜಾಯಿನ್ ಮಾಡೋಣ ಬನ್ನಿ ಸೊ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಸೊ ಈ ಥರ ನಿಮಗೆ ಡಿಫ್ರೆಂಟಾಗಿ ನೇಮಿಂಗ್ ಮಾಡಿದ್ದಾರೆ ಫಸ್ಟ್ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ಅದಕ್ಕೆ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಿಮಗೆ ಇಲ್ಲಿ ಸಪ್ರೇಟಾಗಿ ರಾಡ್ಗಳಿದೆ ಸೊ ನೀವು ರಾಡ್ಗಳನ್ನ ನೋಡ್ಬೋದು ಸಿಕ್ಸ್ ಡಿಫ್ರೆಂಟ್ ರಾಡ್ಸ್ ಇದೆ ಇಲ್ಲಿ ನಿಮಗೆ ಪೈಪ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಆ್ಯಂಡ್ ಇದು ವಿತೌಟ್ ನಿಮಗೆ ಕ್ಲ್ಯಾಂಪ್ ಇರೋದು ಸೊ ಬನ್ನಿ ಈಗ ಅದನ್ನು ಜಾಯಿನ್ ಮಾಡೋಣ ಸ್ವಲ್ಪ ಪ್ರೆಷರ್ ಕೊಟ್ಟು ಜಾಯಿನ್ ಮಾಡಿ ಸೊ ಅದು ಫಿಕ್ಸ್ ಆಗುತ್ತೆ ಪ್ರಾಪರಾಗಿ ಸೊ ಇಲ್ಲಾಂದರೆ ಅದು ಮತ್ತೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಲೂಸ್ ಆದರೆ ನಿಮಗೆ ಕಂಪ್ಲೀಟ್ ಸೆಟಪ್ಪೇ ಹಾಳಾಗೋಗುತ್ತೆ ಅದಕ್ಕೆ ಸೊ ಈಗಾಗಿದೆ ಈಗ ಸೆಕೆಂಡ್ ಸೆಟ್ ಆಫ್ ಪೈಪ್ಸ್ಗೆ ಹೋಗೋಣ ಸೆಕೆಂಡ್ ನಾವು ಬಿ ಹೋಗೋಣ ಸೊ ಅದು 12 ಪೀಸಸ್ ಇದೆ ಅಂತೆ ಸೇಮ್ ಮೆಥಡ್ ಇದು ಸೊ ಈ ಥರ ಕ್ಲ್ಯಾಂಪ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಈ ಥರ ಪ್ರಾಪರಾಗಿ ಜಾಯಿನ್ ಮಾಡ್ಕೊಂಡು ಸೊ ನೆಕ್ಸ್ಟು ನಮಗೆ ಸಿ ನಾವು ಇಲ್ಲಿ ಗ್ರೀನ್ ಕಲರ್ ಇದೆಲ್ಲ ಇದನ್ನು ನಾವು ಸೆಟ್ ಮಾಡಬೇಕು ಕೆಳಗಡೆ ಒಂದು ಮೇಲೊಂದು ಸೊ ಅದನ್ನು ಹೇಗೆ ಸೆಟ್ ಮಾಡೋದು ಸೊ ಇಲ್ಲಿ ನಮ್ಗೆ ಹೇಳಿದ್ದಾರೆ ಟೋಟಲ್ 24 ಪೀಸಸ್ ಇದೆ ಸೊ ಇದೆರಡೂ ಸೇರಿದ್ರೆ 24 ಪೀಸಸ್ ಆಗುತ್ತೆ ನಾವು ಇದನ್ನು ಇವಾಗ ಜಾಯಿನ್ ಮಾಡಿಕೊಂಡ್ರೆ 12 ಪೀಸಸ್ ಆಗುತ್ತೆ ಇವಾಗ ನಾವು ಜಾಯಿನ್ ಮಾಡ್ಕೊಳ್ಳೋಣ ಬನ್ನಿ ಸಿಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಇವಾಗ ಒಂದರಲ್ಲಿ 6 ಪೀಸಸ್ ಆಯಿತು ಸೊ ಇನ್ನೊಂದು ಸೆಟ್ಟಲ್ಲಿ ಇದೇ ಥರ ಸೊ 12 ಇರುತ್ತೆ ಜಾಯಿನ್ ಮಾಡಿದ್ಮೇಲೆ ಅದು 6 ಆಗುತ್ತೆ ಸೊ ಈಗ ಪೈಪ್ ಎಲ್ಲ ನಾವು ಪ್ರಾಪರಾಗಿ ಜಾಯಿನ್ ಮಾಡ್ಕೊಂಡಾಗಿದೆ ಸೊ ನೆಕ್ಸ್ಟು ನಮಗೆ ಇಲ್ಲಿ ಡಿ ಏನು ಕೊಟ್ಟಿದ್ದಾರೆ ಒಂದು ಕ್ಲ್ಯಾಂಪ್ ಟೈಪ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ಸೊ ಇದನ್ನು ತೊಗೊಂಡು ಸೊ ಇದರಲ್ಲಿ 6 ಪೀಸಸ್ ಏನೋ ಕೊಟ್ಟಿದ್ದಾರಂತೆ ಸೊ ಈಗ ನಾವು ಫಸ್ಟು ಬೇಸ್ನ ಸೆಟ್ ಮಾಡ್ಕೋಬೇಕು ಸೊ ಈ ಥರ ಕ್ಲ್ಯಾಂಪ್ ಇದೆಯಲ್ಲ ಇದನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ ಹೆಕ್ಸಗನ್ ಶೇಪಲ್ಲಿ ಸೊ ಇದಾದಮೇಲೆ ಈ ಥರ ನೀವು ಪ್ಲೇಸ್ ಮಾಡ್ಕೋಬೇಕು Thank you.
ಸೊ ಇದನ್ನ ಆಕ್ಚುಲಿ ಇದು ಟೆಂಟ್ ಅಸೆಂಬಲ್ ಮಾಡೋದಿಕ್ಕಲ್ಲ ನಿಮಗೆ ಪೈಪ್ ಅಸೆಂಬಲ್ ಹೇಗೆ ಮಾಡೋದು ಅಂತ ಒಂದು ಸ್ಮಾಲ್ ಡೆಮೋ ತೋರಿಸಿದೀನಿ ಸೊ ಸೇಮ್ ಪ್ರೊಸೀಜರ್ ನ ನಾವು ಟೆಂಟ್ ಅಲ್ಲಿ ಮಾಡಬೇಕು ಟೆಂಟ್ ಒಳಗಡೆಯಿಂದ ಮಾಡಬೇಕು ಸೊ ಈ ಸೇಮ್ ಪ್ರೊಸೀಜರ್ ಟೆಂಟ್ ಒಳಗಡೆ ಮಾಡಿದ ಮೇಲೆ ಟೆಂಟ್ ಹೇಗೆ ಕಾಣುತ್ತೆ ಅಂತ ಸೊ ನಿಮಗೆ ಇವಾಗ ತೋರಿಸ್ತೀನಿ ಸೊ ಬೇಸ್ಮೆಂಟ್ ಶೀಟ್ ನಿಮಗೆ ಈ ತರ ಕೊಟ್ಟಿರ್ತಾರಲ್ಲ ಇಲ್ಲಿ ನಿಮಗೆ ಫೋಲ್ ಮಾಡಿರ್ತಾರೆ ಸೊ ಅಲ್ಲಿ ನೀವು ಪೈಪ್ ನ ಜಾಯಿನ್ ಮಾಡಬೇಕು ಸೇರಿಸಬೇಕು ಈ ತರ ಇನ್ ಕನೆಕ್ಟ್ ಮಾಡ್ಕೊಳ್ಳಿ ಸೋ ಇದೆ ತರ ನೀವು ಎಲ್ಲಾ ಈ 6 ರಾಡ್ಸ್ ಇದೆ ತರ ಕನೆಕ್ಟ್ ಮಾಡ್ಕೋಬೇಕು ಅಂಡ್ ಎರಡು ಕಡೆನೂ ಮೇಕ್ ಶೂರ್ ಇದೆ ತರ ಪ್ರಾಪರ್ ಕನೆಕ್ಟ್ ಮಾಡ್ಕೊಳ್ಳಿ ಈ ತರ ಸೋ ನಿಮಗೆ ಅವಾಗ ಸ್ಟಿಫ್ ಆಗಿ ಕೂರುತ್ತೆ ಕೆಳಗಡೆ ಫೈನಲಿ ಈಗ ಟೆಂಟ್ ಅಂತೂ ಸೆಟ್ ಆಗಿದೆ ಬನ್ನಿ ಈಗ ನಿಪ ನಿಮ್ಮನ್ನ ಕರ್ಕೋ ಬರ್ತೀನಿ ಅವರ ಎಕ್ಸ್‌ಪ್ರೆಷನ್ ಹೇಗಿರುತ್ತೆ ಅಂತ ನೋಡೋಣ ಬಿಕಾಸ್ ಅವರು ಗೊತ್ತಿಲ್ಲ ನಾನು ಮೇಲೆ ಬಂದು ಈ ತರ ಟೆಂಟ್ ನ ಸೆಟ್ ಮಾಡ್ತಾ ಇರೋದು ಬನ್ನಿ ಈಗ ಹೋಗಿ ಕರ್ಕೋ ಬರ್ತೀನಿ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇ ನೋಡಿದ್ರಲ್ಲ ನಿಮ್ಮ ನಿಪ್ಪ ಹೆಂಗ್ ಎಂಜಾಯ್ ಮಾಡಿದ್ರು ಅಂತ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂಡ್ ಸಕ್ಕತ್ ಖುಷಿಯಾಗಿದ್ದಾರೆ ಓವರಾಗಿ ಈ ಟೆಂಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಎಲ್ಲೂ ನಿಮಗೆ ರಫ್ ಮೆಟೀರಿಯಲ್ ಆಗಿಲ್ಲ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂಡ್ ನಿಮಗೆ ಕ್ಲ್ಯಾಂಪ್ಸ್ ಇದೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಕೊಟ್ಟಿದ್ದಾರೆ ಸೋ ನಿಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ಒಂದು ಪುಟ್ ಮಕ್ಕಳು ಇದ್ದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅವರಿಗೂ ತುಂಬಾನೇ ಇಷ್ಟ ಆಗುತ್ತೆ ರೆಗ್ಯುಲರ್ 10 ಕ್ಕಿಂತ ಇದೊಂಚೂರು ವಾಸಿ ಬೆಟರ್ ಆಗಿದೆ ಕ್ವಾಲಿಟಿ ಸೋ ನಾನು ಆಕ್ಚುಲಿ ರೆಗ್ಯುಲರ್ ಟೆಂಟ್ ನ ಪರ್ಚೇಸ್ ಮಾಡಿದೆ ಬಟ್ ದೆನ್ ಒಂದು ಎರಡು ದಿನದಲ್ಲೇ ಹೋಗ್ಬಿಡುತ್ತೆ ಬಟ್ ಈ ಟೆಂಟ್ ಆಗಲ್ಲ ತುಂಬಾನೇ ಚೆನ್ನಾಗಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ಬಂದು ನಾನು ಇದಕ್ಕೆ 1619 ರೂಪೀಸ್ ಪೇ ಮಾಡಿದೆ ಬಟ್ ಈಗ 1800 ರೂಪೀಸ್ ಆಗಿದೆ Flipkart ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಸೋ ಇದೇ ತರ ಇಂಟರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಅನ್ಬಾಕ್ಸ್ YouTube ಚಾನೆಲ್ ಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹೀಗೆ ಕನ್ನಡ ಅನ್ಬಾಕ್ಸ್ ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಂಡ್ ಲಾಸ್ಟ್ಲಿ ಕನ್ನಡ ಅನ್ಬಾಕ್ಸ್ YouTube ಚಾನೆಲ್ ದು Instagram ಪೇಜ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನ ಮುಗಿಸ್ತಾ ಇದೀನಿ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಬೈ ಬೈ